ಮತ್ತೊಂದು ಕಡೆ ವಾಟರ್ ಟ್ಯಾಂಕ್ ದುರಂತ ಸಂಭವಿಸಿತ್ತಲ್ಲ ಬೆಂಗಳೂರಿನಲ್ಲಿ, ಸಾವಿನ ಸಂಖ್ಯೆ 3ಕ್ಕೆ ಏರಿಕೆ ಆಗಿದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ವಾಟರ್ ಟ್ಯಾಂಕ್ ಒಂದು ಕುಸಿದು ಬಿದ್ದುಬಿಟ್ಟಿತ್ತು. ಎಗ್ರೇಸ್ ಅಂಗಡಿ ಮೇಲೇನೆ ಆ ವಾಟರ್ ಟ್ಯಾಂಕ್ ಕುಸಿದಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಕಮಲ್ ಥಾಪ ಅನ್ನೋರು ಸಾವನ್ನಪ್ಪಿದ್ದಾರೆ. ಎಗ್ರೈಸ್ ತಿನ್ನೋಕೆ ಬಂದು ಈಗ ಸಾವಿನ ಮನೆ ಸೇರಿದ್ದಾರೆ ಮೂವರು. ರಾತ್ರಿ 10:30ಕ್ಕೆ ನಡೆದಿದ್ದಂತ ಒಂದು ವಾಟರ್ ಟ್ಯಾಂಕ್ ದುರಂತ ಇದು. ಬಹಳ ದುರಾದೃಷ್ಟಕರ ಸಂಗತಿ ಇದು. ಸಾವು ಹೇಗೇಗೆ ಬರುತ್ತೆ ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ನೋಡಿ, ಇಲ್ಲೇ ಅನಾಹುತ ಸಂಭವಿಸಿದಂಥದ್ದು. ಈಗ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆ ಆಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ರಾಜಪ್ಪ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸ್ಥಳದಿಂದ ನಮ್ಮ ಜೊತೆಗೆ ನೇರಸಭಕ್ತಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಇನ್ನೂ ಕೂಡ ಭಾಳ ಮಂದಿಗೆ ಇದು ಹೇಗಾಯ್ತು ಅನ್ನುವಂಥದ್ದನ್ನು ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆ ಸ್ಥಳ ನಮಗೆ ಪರಿಚಯಿಸ್ಬೋದ, ಅಲ್ಲಿ ಹೇಗಾಯ್ತು ಅನಾಹುತ ಅನ್ನುವಂಥದ್ದನ್ನು ಹೇಳ್ಬೋದಾ ರಾಜಪ್ಪ? ಅದ್ರ ಜೊತೆಗೇನೆ ಇನ್ನೂ ಯಾರಾದರೂ ಗಾಯಗೊಂಡಂಥವ್ರು ಇದ್ದಾರಾ, ಗಂಭೀರವಾಗಿರುವಂಥವ್ರು ರಾಜಪ್ಪ? ಮಲ್ತೇಶ್, ನಿನ್ನೆ ರಾತ್ರಿ 10:30ಕ್ಕೆ ಬೆಂಗಳೂರಿನ ಸೆಂಟ್ರಲ್ ಸ್ಟ್ರೀಟ್ ನಲ್ಲಿ ಹೃದಯ ವಿದ್ರಾವಕ ಘಟನೆ ಕೂಡ ನಡೆದಿರುವಂತದ್ದು. ಎಕ್ಸಾಕ್ಟ್ ಆಗಿ ಘಟನೆ ನಡೆದಂತಹ ಜಾಗದಲ್ಲಿ ನಾನಿದ್ದೀನಿ. ಇಲ್ಲಿ ಗಮನಿಸಬಹುದು, ಸೆಂಟ್ರಲ್ ಸ್ಟ್ರೀಟ್ ನ ಪಕ್ಕದಲ್ಲಿ ವೋಕ್ ಟೌನ್ ಅನ್ನುವಂತ ಒಂದು ಫರ್ನಿಚರ್ ಶಾಪ್ ಇದೆ. ಅಂದ್ರೆ ಒಟ್ಟು 3 ಅಂತಸ್ತಿನ ಕಟ್ಟಡ ಇದಾಗತ್ತೆ. 3 ಅಂತಸ್ತಿನ ಕಟ್ಟಡದ ಮೇಲೆ ಮತ್ತೆ 2 ಅಂತಸ್ತಿನ ಕಟ್ಟಡವನ್ನ ಇವರು ಕಟ್ಕೊಳ್ತಾರೆ. ಅಂದ್ರೆ ಒಟ್ಟು 5 ಅಂತಸ್ತಿನ ಕಟ್ಟಡದ ಮೇಲ್ಭಾಗದಲ್ಲಿ ಅವೈಜ್ಞಾನಿಕವಾಗಿ ಒಂದು ಗೋಡೆಯನ್ನ ಕಟ್ಕೊಂಡು ಆ ಗೋಡೆ ಮೇಲೆ 500 ಲೀಟರ್ ಜೊತೆಗೆ 500 ಲೀಟರ್ ಕೆಪಾಸಿಟಿಯ 2 ವಾಟರ್ ಟ್ಯಾಂಕ್ ಅನ್ನ ಅಳವಡಿಸ್ತಾರೆ. ಅಂದ್ರೆ ಒಟ್ಟು 1,000 ಲೀಟರ್ ಒಂದು ಕೆಪಾಸಿಟಿ ಇರುವಂತಹ ವಾಟರ್ ಟ್ಯಾಂಕ್. ಆದ್ರೆ ಅಲ್ಲಿ ಹಾಕಿರುವಂತಹ ಗೋಡೆಯನ್ನು ನೀವು ಗಮನಿಸಬಹುದು, ಅಂದ್ರೆ ತುಂಬಾನೇ ಸಣ್ಣದಾದಂತಹ ಗೋಡೆನ ಹಾಕೋತಾರೆ. ಅದು ಕೂಡ ಆ ಗೋಡೆ ಎಡ್ಜಲ್ಲಿ ಇರುತ್ತೆ. ಹಾಗಾಗಿ ಇದೇ ಒಂದು ಕಾರಣದಿಂದಾಗಿ ಓವರ್ ಲೋಡ್ ಆಗಿ ವಾಟರ್ ಟ್ಯಾಂಕ್ ಕುಸಿದು ಬಿಡುತ್ತೆ. ವಾಟರ್ ಟ್ಯಾಂಕ್ ನ ಜೊತೆಗೆ ಅಲ್ಲಿ ಅಳವಡಿಸಿರುವಂತಹ ಗೋಡೆನ ಕೂಡ ನೀವು ಗಮನಿಸಬಹುದು. ಇನ್ನೂ ಕೂಡ ಒಂದಿಷ್ಟು ಗೋಡೆಗಳು ಬಿರುಕು ಬಿಟ್ಟಂತಹ ಒಂದು ಸ್ಥಿತಿಯಲ್ಲಿ ಇದೆ. ಹಾಗಾಗಿ ವಾಟರ್ ಟ್ಯಾಂಕ್ ನ ಜೊತೆಗೆ ಆ ಗೋಡೆಯ ಪೀಸ್ ಗಳು ಕೂಡ ಕೆಳಗೆ ಬಿದ್ದಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಎಗ್ರೆಸ್ ನ ಅಂಗಡಿ ಇರುತ್ತೆ. ಫುಟ್ಪಾತ್ ಮೇಲೆ ಒಂದು ಎಗ್ರೆಸ್ ನ ತಳ್ಳೋ ಗಾಡಿಯನ್ನು ಇಟ್ಕೊಂಡಿರ್ತಾರೆ. ಆ ಒಂದು ಗಾಡಿಗೆ ಊಟ ಮಾಡಲು ಬಂದಂತ ಒಂದಿಷ್ಟು ಜನರು ಸಾವನ್ನಪ್ಪಿರುವಂತಂದ್ರೆ ಒಟ್ಟು 3. ಅರುಳ್ ಎನ್ನುವಾತ ಒಬ್ಬ, ಮತ್ತೊಬ್ಬ ನಾಗೇಶ್ವರ ರಾವ್ ಅಂತ ಹೇಳಿ ಆತನು ಕೂಡ ಸಾವನ್ನಪ್ಪಿದ್ದಾರೆ. ಇಬ್ರು ಕೂಡ ನಿನ್ನೆ ಸಾವನ್ನಪ್ಪಿದ್ರು. ಅದರ ಜೊತೆಗೆ ಕಮಲ್ ಥಾಪ ಎನ್ನುವಂತಹ ನೇಪಾಳ ಮೂಲದ ವ್ಯಕ್ತಿ ಅಂತ ಸದ್ಯ ಕೇಳಲಾಗ್ತಿದೆ. ಆತ ಗಂಭೀರವಾಗಿ ಗಾಯಗೊಂಡಿದ್ದ. ಆತನನ್ನ ಮೊದಲು ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಿ ಅದಾದ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಆದ್ರೆ ದುರಾದೃಷ್ಟವಶಾತ್ ಆತನು ಕೂಡ ಸದ್ಯಕ್ಕೆ ಪ್ರಾಣವನ್ನ ಕಳ್ಕೊಂಡಿರುವಂಥದ್ದು. ಅಂದ್ರೆ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕೆ ಊಟ ಮಾಡೋದಕ್ಕೆ ಬಂದಂತಹ 3 ಇಲ್ಲಿ ಸಾವನ್ನಪ್ಪಿರುವಂತದ್ದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಎಗ್ರೆಸ್ ನ ಅಂಗಡಿ ಒಂದು ತಳ್ಳುಗಾಡಿಯ ಮಾಲೀಕ ಆತ, ಅದ್ರ ಜೊತೆಗೆ ಮತ್ತೆ 3ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅವರು ಇನ್ನೂ ಕೂಡ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು. 3 ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯಕ್ಕೆ 3 ಒಂದು ಸಾವಾಗಿರುವಂತದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಅಂತ ಹೇಳ್ಬೋದು ಮಾಲ್ತೇಶ್. ಓಕೆ ಓಕೆ, ಥ್ಯಾಂಕ್ ಯು ರಾಜಪ್ಪ.